ಮರಳದಂಧೆಗೆ ಕಟ್ಟಡಗಳು ಬಲಿ. ಎಂಸ್ಯಾಂಡ್ನ ಬೇಕಾಬಿಟ್ಟಿ ಬಳಕೆ. ಈ ಫಿಲ್ಟರ್ ಮರಳಿಂದ ಕಟ್ಟಡ ಕಟ್ಟಿದಾಗ ಅದು ಖಂಡಿತವಾಗಲೂ ಕೂಡ ಹೆಚ್ಚು ದಿನ ಬಾಳುವಿಕೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ಮಳೆ ನಿರಂತರವಾಗಿ ಸುರಿತಾ ಇದ್ದರೆ ಆ ಕಟ್ಟಡ ಬೇಗ ಶಿಥಿಲ ಆಗುತ್ತೆ. ಯಾಕಂದರೆ ಅದು ಈ ನಮ್ಮ ಸಿಮೆಂಟ್ ಜೊತೆ ಚೆನ್ನಾಗಿ ಗೂಡಲ್ಲ ಮತ್ತು ಬೇಗ ಹಾಳಾಗಕ್ಕೆ ಶುರುವಾಗುತ್ತೆ. ಅದು ಗಟ್ಟಿ ತರೋದೇ ಇಲ್ಲ. ಫಿಲ್ಟರ್ ಮರಳು ಕತೆ ಒಂದಾದರೆ ಇನ್ನು ಎಮ್ ಸ್ಯಾಂಡಲ್ಲಿ ಒಂದೊಂದು ಮರಳು ಒಂದೊಂದು ಹಂತದಲ್ಲಿ ಬಳಸಬೇಕು ಅಂತಿರುತ್ತೆ. ಅದನ್ನು ವೈಜ್ಞಾನಿಕವಾಗಿ ಬಳಸಿದ್ರೆ ಮಾತ್ರ ಕಟ್ಟಡ ಗಟ್ಟಿಯಾಗಿರೋಕ್ಕೆ ಸಾಧ್ಯ. ಆದರೆ ಇವರು ಯಾವುದೋ ಬರೀ ಪುಡಿಯಾಗಿರುವಂಥದ್ದನ್ನು ಇದಕ್ಕೆ ಹಾಕೋದು, ಫೌಂಡೇಶನ್ಗೆ ಹಾಕೋದು, ಈ ರೀತಿ ಯಾವುದನ್ನು ನಿಯಮ ಪಾಲಿಸದೆ ಈ ಎಮ್ ಸ್ಯಾಂಡ್ ಬಳಸ್ತಿದ್ದಾರೆ. ಮುಖ್ಯವಾಗಿ ಈ ಎಮ್ ಸ್ಯಾಂಡನ್ನು ಅವೈಜ್ಞಾನಿಕವಾಗಿ ಬಳಸೋದ್ರಿಂದಲೇ ಇವತ್ತು ಕಟ್ಟಡಗಳು ಸಾವಿನ ಕಟ್ಟಡಗಳಾಗಕ್ಕೆ ಕಾರಣ. ಹಾಗಾಗಿ ಈಗಲೇ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದರೆ ಈ ಒಂದು ಜ್ಞಾನ ಈ ರೀತಿಯ ದುರಾಸೆ ಮುಂದುವರಿತಾ ಹೋದರೆ ಇನ್ನು ಉಳಿದ ಕಟ್ಟಡಗಳು, ಬೆಂಗಳೂರಿನ ಇನ್ನುಳಿದ ಕಟ್ಟಡಗಳು ಅದೆಷ್ಟು ಸಾವಿನ ಮನೆ ಆಗಕ್ಕೆ ಸಾಧ್ಯ ಆಗುತ್ತೆ, ಇನ್ನೆಷ್ಟು ಕಟ್ಟಡಗಳು ಸಾವಿನ ಕಟ್ಟಡಗಳಾಗಬಹುದು ಅನ್ನೋದನ್ನ ಯೋಚಿಸಿ ಭಯ ಆಗ್ಬಿಡುತ್ತೆ. ಫಿಲ್ಟರ್ ಮರಳು ಯೂಸೇ ಮಾಡಬಾರ್ದು, ಒಳ್ಳೆಯದು ಯೂಸ್ ಮಾಡ್ಬೋದು. ಅದರಲ್ಲಿ ಸ್ಯಾಂಡ್ ಟೆಸ್ಟ್ ಮಾಡಿ ಸ್ಯಾಂಡೆಲ್ಲ ಯಾವ ಥರ ಇರುತ್ತೆ, ಕೆಲವರೆಲ್ಲ ಒಳ್ಳೆಯದು ಅಂತ ಹೇಳ್ಬಿಟ್ಟು ಸೈಡಲ್ಲಿರೋ ಗದ್ದೆಗಳಲ್ಲಿ ಹೊಲಗಳಲ್ಲಿ ಎತ್ಕೊಂಡು ವಾಶ್ ಮಾಡ್ಕೊಂಡು ಎತ್ಕೊಂಡ್ಬರ್ತಾರೆ. ಅದು ಒಳ್ಳೆಯದಲ್ಲ, ಅದು ಗ್ಯಾರಂಟಿ ಫಿಲ್ಟರ್ ಮರಳಲ್ಲ, ಅದು ಫಿಲ್ಟರ್ ಮರಳು ಅಂತ ಹೇಳ್ತೀವಿ. ಅದು ತುಂಬ ಡೇಂಜರ್. ಅದರಲ್ಲಿ ಮಣ್ಣಿನ ಅಂಶ ಹೋಗೋದೇ ಇಲ್ಲ. 75% ಮಣ್ಣಿರುತ್ತೆ ಅದರಲ್ಲಿ. ಏನೇ ಫಿಲ್ಟರ್ ಮಾಡಿದ್ರು ವಾಶ್ ಮಾಡಿದ್ರು 25% ಮಣ್ಣು ಆಚೆ ಹೋಗೋದು, ಇನ್ನು 75% ಹಂಗೆ ಇರುತ್ತೆ. ಅದು ಒಳ್ಳೆಯದಲ್ಲ. ಫಿಲ್ಟರ್ ಮರಳು ಆಗಿದ್ರೆ 1 or 2 yearsಗೆ ಕ್ರಾಕ್ಗಳು ಬರುತ್ತೆ, ಸಿಂಕೇಜ್ ಆಗುತ್ತೆ ಬಿಲ್ಡಿಂಗು. ಅದು ತುಂಬ ಡೇಂಜರ್. ರಿವರ್ಸ್ ಸ್ಯಾಂಡೆಲ್ಲ ಇವಾಗ ಯೂಸ್ ಮಾಡಲ್ಲ. ನಾರ್ಮಲಿ ನಾವು ಇವಾಗ ಪ್ರಾಸೆಸ್ ಸ್ಯಾಂಡು, ಎಮ್ ಸ್ಯಾಂಡ್ ಯೂಸ್ ಮಾಡ್ತೀವಿ. ಸೊ ಬೇಸಿಕ್ಲಿ ಎಮ್ ಸ್ಯಾಂಡ್ ಯೂಸ್ ಮಾಡುವಾಗ ನಿಮಗೆ ಸ್ಟ್ರೆಂತ್ ವೈಸ್ ಏನೂ ಪ್ರಾಬ್ಲಮ್ ಇರಲ್ಲ. ಬಿಕಾಸ್ ನಿಮಗೆ ಸ್ಟ್ರೆಂತ್ ಮೇನ್ ಅಂದರೆ ಸಿಮೆಂಟ್ ಇದು ಜಲ್ಲಿ ಆ್ಯಂಡ್ ಸ್ಯಾಂಡು ಇಟ್ಸ್ ಒನ್ ಆಫ್ ದ ಪ್ರಾಪರ್ಟೀಸ್. ಬಟ್ ನಿಮಗೆ ಮೇನ್ ಅಂದರೆ ಸಿಮೆಂಟ್ ಜೊತೆ ಕರೆಕ್ಟಾಗಿ ಆ ಮಿಕ್ಸ್ ರೇಷಿಯೋ ಇರುತ್ತೆ ಒಂದು ಕಾಂಕ್ರೀಟ್ಗೆ. ಸಪೋಸ್ ಇವಾಗ ಫೌಂಡೇಶನೆಲ್ಲ ಹಾಕುವಾಗ ಒಂದು M20 plus ಮೇಲೆ ಇರಬೇಕು. ಆ ಮಿಕ್ಸ್ ಪ್ರಪೋರ್ಷನ್ ಕರೆಕ್ಟಾಗಿ ನೀವು ಮಾಡಿದ್ರೆ ಅದು ಕಾಂಕ್ರೀಟ್ಗೆ ಏನೂ ಪ್ರಾಬ್ಲಮ್ ಬರೋಲ್ಲ, RCC ಏನೂ ಪ್ರಾಬ್ಲಮ್ ಬರೋಲ್ಲ. ಅಂದರೆ ಮತ್ತು ದೇರ್ ವೋಂಟ್ ಬಿ ಎನಿ ಡ್ಯಾಮೇಜ್. ನಕಲಿ ಕಲಬೆರಕೆ ಸಿಮೆಂಟ್ ಬಳಕೆ. ಇನ್ನೊಂದು ಆಶ್ಚರ್ಯವಾದ ನಿಮಗೆ ರಹಸ್ಯವನ್ನು ಹೇಳಬೇಕು. ಅದೇ ನಕಲಿ ಸಿಮೆಂಟಾ? ಸಿಮೆಂಟಲ್ಲೂ ನಕಲಿ ಇದೆಯಾ ಮೇಡಮ್? ಫುಡ್ಡೆಲ್ಲ ಹೇಳ್ತಿದ್ರಿ, ಇದೇನು ನಕಲಿ ಅಂತ ಹೇಳ್ತಿದ್ದೀರಾ? ನಕಲಿ ಸಿಮೆಂಟ್ ತಯಾರು ಮಾಡುವಂಥ ದೊಡ್ಡ ಮಾಫಿಯಾ ನಮ್ಮ ನಾಡಲ್ಲಿದೆ. ಅವರು ನಿಮಗೆ ಎಂತೆಂಥ ಬ್ರ್ಯಾಂಡಿನ ಸಿಮೆಂಟ್ ಬೇಕು ಆ ಬ್ರ್ಯಾಂಡಲ್ಲೇ ತಯಾರು ಮಾಡಿ ಕೊಡ್ತಾರೆ. ಅವರು ಹಾಕೋದು ಬೂದಿ ಒಂದಿಷ್ಟು ಸಿಮೆಂಟ್ ಅಷ್ಟೇ. ಅದರಲ್ಲಿ ಸಿಮೆಂಟ್ ಪರಿಪೂರ್ಣವಾಗಿ ಇರೋದೇ ಇಲ್ಲ. ಏನು ಗೊತ್ತಾ, ಲೋಡ್ ಗಟ್ಟಲೆ ಬರ್ತಾ ಇರುತ್ತೆ. ಅದರ ಮಧ್ಯದಲ್ಲಿ ಇಷ್ಟೊಂದು ಲೋಡ್ಗಳನ್ನು ಹಾಕಿ ಯಾರು ಚೆಕ್ ಮಾಡ್ತಾರೆ? ಅದನ್ನು ಗೊತ್ತಾಗುತ್ತೆ ನಮಗೇನಾದರೂ. ಕೂಲಿ ಕಾರ್ಮಿಕರು, ಕೆಲಸ ಮಾಡುವವರು, ಅವರು ಎಲ್ಲವೂ ಸಿಮೆಂಟ್ ಅಂತ ಅಂದರೆ ಹೆಸರು ಇದೆಲ್ಲವೂ ಕೂಡ ಒಳ್ಳೆ ಬ್ರ್ಯಾಂಡಿದ್ದೇ ಇರುತ್ತೆ. ಆದರೆ ಸಿಮೆಂಟ್ ಅದಾಗಿರಲ್ಲ, ಅದು ಗುಣಮಟ್ಟದ್ದಾಗಿರಲ್ಲ, ಕಳಪೆ ಆಗಿರುತ್ತೆ. ನನಗೆಷ್ಟೋ ಸಲ ಫೋನ್ ಮಾಡ್ತಿದ್ದಾರೆ ಕಳಪೆ ಸಿಮೆಂಟ್ ತಯಾರಾಗ್ತಿದೆ ಅಂತ. ಆದರೆ ಇದಕ್ಕೆ ಬ್ರೇಕ್ ಹಾಕೋರು ಯಾರು? ಗುಣಮಟ್ಟ ಚೆಕ್ ಮಾಡೋರು ಯಾರು? ಇಂಥ ಮಾಫಿಯಾ ಜೊತೆ ನಮ್ಮ ಅಧಿಕಾರಿಗಳಿಗೆ ಕೈ ಜೋಡಿಸ್ತಿದ್ದಾರಲ್ಲ, ಅದು ದುರಂತ. ಆದರೆ ನೋಡಿ, ಇಲ್ಲಿ ಏನಂದರೆ ನನಗೆ ಇದನ್ನು ಹೇಳೋಕ್ಕೆ ಆಶ್ಚರ್ಯ ಆಗುತ್ತೆ. ಇಲ್ಲಿ ಕಾಯಬೇಕಾದವರೇ ನಮ್ಮನ್ನು ಕೊಲೆ ಮಾಡೋಕ್ಕೆ ಬರ್ತಾ ಇದ್ದಾರೆ. ಸಿಮೆಂಟಲ್ಲೂ ಕಳಪೆ ಮಾಡಿಬಿಟ್ರೆ ನಾವೊಂದು ಎಷ್ಟು ನಂಬಿಕೆಯಿಂದ ಕಟ್ಟಡಗಳನ್ನು ಕಟ್ತಾ ಇರ್ತೀವಿ. ನಾವು ನೆಮ್ಮದಿಯಲ್ಲಿ ರಾತ್ರಿ ಮಲಗಬೇಕಾದ್ರೆ ಆ ಕಟ್ಟಡ ಗಟ್ಟಿಯಾಗಿರಬೇಕು. ಆದರೆ ಇಂಥ ಕಳಪೆ ಕಾಮಗಾರಿ ಮಾಡಿಕೊಂಡು ಕಳಪೆ ವಸ್ತುಗಳನ್ನು ಹಾಕಿದರೆ ಎಲ್ಲಿರುತ್ತೆ ನಿದ್ದೆ? ಭಯದಿಂದಲೇ ಮಲಗಬೇಕಾದಂಥ ಪರಿಸ್ಥಿತಿ. ಅಂಥ ಮನೆ ಕಟ್ಟಿ ಏನು ಪ್ರಯೋಜನ? ಸೊ ಇಂಥ ಒಂದು ದೊಡ್ಡ ಮಾಫಿಯಾ ನಡೀತಿದೆ. ಹಾಗಾಗಿ ಈ ಕಟ್ಟಡಗಳು ಈ ರೀತಿ ಶಿಥಿಲಗೊಳ್ತಾ ಇವೆ. ಈ ಪುರಿ ಮಾಡ್ತೀವಲ್ಲ, ಬೂದಿ ಪುರಿ ಕಡಲೆಪುರಿ ಮಾಡಿರೋಂಥ ಬೂದಿ ಮಿಕ್ಸ್ ಮಾಡ್ತಿದ್ದಾರೆ. ಮತ್ತು ಹಳ್ಳಿ ಕಡೆ ಬೂದಿ ಬರುತ್ತಲ್ಲ, ಆ ಬೂದಿನೂ ಮಿಕ್ಸ್ ಮಾಡ್ತಾರೆ ಜರಡಿ ಹಾಕ್ಬಿಟ್ಟು. ಗೊತ್ತಾಗಲ್ಲ. ಯಾವಾಗ ಗೊತ್ತಾಗುತ್ತೆ ಅಂದರೆ, ನಾವು ಕಾಂಕ್ರೀಟು ಮಿಷಿನ್ಗಳಲ್ಲಿ ಹಾಕ್ತಾ ಇರ್ತೀವಿ, ಅದರ ಮ್ಯಾನ್ಯುಯಲಲ್ಲಿ ಮಿಕ್ಸ್ ಮಾಡ್ತೀವಲ್ಲ, ಆವಾಗ ಗೊತ್ತಾಗ್ಬಿಡುತ್ತೆ. ಬೂದಿ ಎಲ್ಲ ತೇಲುತ್ತೆ. ಕಾಂಕ್ರೀಟ್ ಮಿಕ್ಸ್ ಮಾಡಿದಾಗ ಗೊತ್ತಾಗಲ್ಲ. ಅದು ಬರೀ ಸಿಮೆಂಟ್ ಮಾಡಿ ಪ್ಲಾಸ್ಟಿಂಗ್ ಮಾಡ್ತೀವಲ್ಲ, ಪ್ಲಾಸ್ಟಿಂಗ್ಗೆ ಅದಕ್ಕೆಲ್ಲ ಮಾಡ್ತೀವಲ್ಲ, ಆವಾಗ ಗೊತ್ತಾಗುತ್ತೆ. ಈ ಬಿಲ್ಡಿಂಗ್ಗಳಲ್ಲಿ ಏನು ಅಂತ ಹೇಳಿದ್ರೆ, ನಾವು ಯಾವುದನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಇವಾಗೆಲ್ಲೋ ಒಂದು 10-12 ಕಾಲಮ್ ಇರುತ್ತೆ. ಅದ್ರಲ್ಲಿ ಒಂದು ಕಾಲಮ್ ಕೈ ಕೊಟ್ಬಿಟ್ರೆ ಬಿಲ್ಡಿಂಗ್ ಬಿದ್ದೋಗ್ಬಿಡುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಪ್ರತಿ ಸ್ಟೇಜಲ್ಲೂ ಒಂದು ರೆಕಾರ್ಡ್ ಇಟ್ಕೊಂಡಿರಬೇಕು. ನಾವು ಈ ಥರ ಪ್ರಪೋರ್ಷನ್ನು ಈ ಕಾಲಮ್ಗೆ ಹಾಕಿದ್ದೀವಿ, ಇದು ಇಷ್ಟು ಗಟ್ಟಿಯಾಗಿದೆ, ಇದ್ರ ಮೇಲೆ ಇಷ್ಟು ಲೋಡ್ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಈ ಡಾಕ್ಟ್ರುಗಳು ಹೇಗೆ ಪೇಷಂಟ್ಗಳಿಗೆ ಇವತ್ತು ಈ ಥರ ಶುಗರ್ ಇತ್ತು ಅಥವಾ 3 ತಿಂಗಳಲ್ಲಿ ಇವ್ರಿಗೆ ಈ ಥರ ಶುಗರ್ ಇತ್ತು, ಈ ಥರ ಬಿ ಪಿ ಇತ್ತು ಇವ್ರಿಗೆ ಅಂತ ನೋಡಿಕೊಂಡು ಹೇಗೆ ಔಷಧಿನ ಅವ್ರು ಹೆಚ್ಚು ಕಡಿಮೆ ಕೊಡ್ತಾರೋ ಅದೇ ಥರ ನಾವು ಕೇರ್ಫುಲ್ಲಾಗಿ ಒಂದೊಂದು ಕಾಲಮನ್ನು ಒಂದೊಂದು ಗೋಡೆದು ಒಂದೊಂದು ಪಾಯದ್ದು ನಾವು ರೆಕಾರ್ಡ್ ಇಟ್ಕೊಂಡ್ಬಿಟ್ಟು ಅದೆಲ್ಲ ಸರಿಯಾಗಿದೆಯಾ ಅಂತ ನೋಡ್ಕೊಂಡ್ಬಿಟ್ಟು ನಾವು ಖಾತರಿ ಮಾಡಿಕೊಂಡ್ರೆ ಕಟ್ಟಡಗಳು 100 ವರ್ಷ ಏನು 1000 ವರ್ಷ ಆದ್ರೂ ಏನೂ ಆಗೋದಿಲ್ಲ. ಬಟ್ ಇದೆಲ್ಲ ಬಿಟ್ಬಿಟ್ಟು ಒಂದು ಸ್ವಲ್ಪ ಉಡಾಫೆಯಿಂದ ಏನಾಗೋದಿಲ್ಲ, ಎಲ್ಲ ಗಟ್ಟಿ ಇದೆ, ಇದು ಎಲ್ಲ ಬಿಲ್ಡಿಂಗ್ಗಳು ನಿಂತ್ಕೊಳ್ಳೋದಿಲ್ಲ, ನಮ್ಮ ಬಿಲ್ಡಿಂಗ್ ಮಾತ್ರ ಏನಾಗ್ಬಿಡುತ್ತೆ ಅಂತೇಳೋಣ ನಾವು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದರೆ ಆವಾಗ ನಮಗೇನೆ ಎಲ್ಲ ರೀತಿ ತೊಂದರೆ ಬರೋದಂತೂ ಖಾತರಿ. ಕ್ಯೂರಿಂಗ್ ಇಲ್ಲದೆ ಕಟ್ಟಡ ನಿರ್ಮಾಣ. ಇನ್ನು ಈ ಕಳಪೆ ಕಾಮಗಾರಿಯಲ್ಲಿ ಇನ್ನೊಂದು ಮುಖ್ಯವಾಗಿ ಬರ್ತಿರೋದು ಅವಸರವಾಗಿ ಕಟ್ಟಡ ಕಟ್ಟೋದು. ಏನಂದರೆ 1 ತಿಂಗಳೊಳಗೆ ಮನೆ ಮುಗಿಸೋದು, 2 ತಿಂಗಳೊಳಗೆ ಕಟ್ಟಡಗಳನ್ನು ಮುಗಿಸೋದು, ಬಹುಮಹಡಿ ಕಟ್ಟಡಗಳನ್ನು ಅಂದರೆ ಟಾರ್ಗೆಟ್ ಕೊಟ್ಟಿರ್ತಾರೆ. ಅವಸರವಾಗಿ ಮುಗಿಸಬೇಕು, ಸರಿಯಾಗಿ ಕ್ಯೂರಿಂಗ್ ಮಾಡಲ್ಲ. ಅದನ್ನು ಕರೆಕ್ಟಾಗಿ ಕ್ಯೂರಿಂಗ್ ಮಾಡದ ಕಾರಣ ಕಟ್ಟಡ ಬೇಗ ಶಿಥಿಲ ಆಗುತ್ತೆ. ಈಗ ನೀವು ಈ ವೈಟ್ ಟಾಪಿಂಗ್ ಅಂತ ಏನು ಮಾಡ್ತಿದ್ದಾರೆ ಅದರಲ್ಲೂ ಅಷ್ಟೇ ಅರ್ಜೆಂಟ್ ಟೆಂಡರ್ ತೊಗೊಳ್ತಾರೆ, ಅರ್ಜೆಂಟ್ ಕೆಲಸ ಮಾಡ್ತಾರೆ, ಒಳ್ಳೆ ನಾಯಿ ತಿಂದಂಗೆ ಆ ಕೆಲಸವನ್ನು ಮಾಡಿ ಮುಗಿಸ್ತಾರೆ. ಸೊ ಆವಾಗ ಏನಾಗ್ಬಿಡುತ್ತೆ, ಕ್ಯೂರಿಂಗ್ ಮಾಡದೆ ಆಗ ಏನು ಕಟ್ಟಡ ಕಟ್ಟಿದ್ದೀವಿ ಅದು ಪೂರ್ತಿ ಶಿಥಿಲ ಆಗುತ್ತೆ, ಅದು ಸಾವಿನ ಕಟ್ಟಡ ಆಗಿ ಪರಿವರ್ತನೆ ಹೊಂದುತ್ತೆ. ಇದು ನಾರ್ಮಲ್ ಆಗಿ ಒಂದು 20 days to 25 days ಬೇಕೇ ಬೇಕಾಗುತ್ತೆ, 1 ತಿಂಗಳವರೆಗೂ ಇಟ್ಕೋಬೇಕು. ಯಾಕಂದರೆ ಆ ಸಿಮೆಂಟು ಮಿಕ್ಸ್ ಮಾಡಿ ಹಾಕಿರೋಕ್ಕೆ ಅದು ನಿಧಾನಕ್ಕಾಗಿ ತೇವ ಹೋಗಿಬಿಟ್ಟು ಅದು ಒಳಗಡೆ ಗಟ್ಟಿಯಾಗುತ್ತೆ. ಅದು ಒಂದು ವಾರ ಒಳಗಡೆ ಮಾಡಿಬಿಟ್ಟು ಅದ್ಮೇಲೆ ಕಟ್ಟೋಕೆ ಹೋದರೆ ಲೋಡು ಜಾಸ್ತಿ ಆಗುತ್ತೆ, ಅಂದರೆ ಭಾರ. ಆಮೇಲೆ ಅದು ಕ್ಯೂರು ಸರಿಯಾಗಿ ಆಗಿರಲ್ಲ, ಅದರಿಂದ ಬಿಲ್ಡಿಂಗ್ಗಳು ವೀಕ್ ಆಗಿಬಿಡುತ್ತೆ, ಅಂದರೆ ಅದಕ್ಕೆ ಇರೋ ಶಕ್ತಿ ಇರಲ್ಲ, ಅದರಿಂದ ಸ್ಟ್ರಕ್ಚರ್ ಹೋಗುತ್ತೆ. ಸೊ ಅದು ಮೇನ್ ಪ್ರಾಬ್ಲಮ್ ಇದು. ರೇರಾ ಪ್ರಕಾರ ಟೋಟಲ್ ಪ್ರೊಸೀಜರ್ ಫಾಲೋ ಮಾಡಿದ್ರೆ ಈ ಪ್ರಾಬ್ಲಮ್ಗಳು ಬರಲ್ಲ. ಯಾಕಂದರೆ ರೇರಾ ಅವರು ರೂಲ್ ಕೊಟ್ಟಿರೋ ಪ್ರಕಾರನೇ ಅವ್ರು ಮಾಡಬೇಕು. ಬ್ಯಾಂಕ್ ಅವರು ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ. ಇದಕ್ಕೊಂದು ಅವ್ರದ್ದೊಂದು ನಿಯತ್ತು ಥರ ಇರಬೇಕು, ಅವ್ರದ್ದೇ ಮನೆ ಬೇರೆಯವ್ರು ಕೊಡ್ತಾ ಇದ್ದೀವಿ ಅವರೇ ಇರ್ಬೋದು ಅಂತ ಆ ಕಮಿಟ್ಮೆಂಟ್ ಇದ್ದರೆ ನಮಗೆ ಈ ಥರ ಪ್ರಾಬ್ಲಮ್ಗಳು ಬರಲ್ಲ. ಸೊ ಅದು ಅವರು ನೆಸೆಸಿಟಿಯಾಗಿ ಕಮಿಟ್ಮೆಂಟ್ ಮಾಡ್ಕೋಬೇಕು. ಇದಕ್ಕೆ ಕಾನೂನು ಸ್ವಲ್ಪ ಇನ್ನೂ ಸ್ಟ್ರಿಕ್ಟಾಗಿ ಮಾಡಿಬಿಟ್ಟು ಒಂದು ಕರೆಕ್ಟಾಗಿ ರೂಲ್ ಇಂಪ್ಲಿಮೆಂಟ್ ಮಾಡಿದ್ರೆ ಈ ಥರ ಪ್ರಾಬ್ಲಮ್ಗಳು ಬರಲ್ಲ. ಸೊ ಅವ್ರಿಗೆ ಭಯ ಇರೋದ್ರಿಂದ ಏನೋ ಒಂದು ಫೈನ್ ಆಗಿಬಿಟ್ಟು ತೊಳ್ಕೊಂಡು ಹೋಗ್ಬೋದು ಅನ್ನೋ ಅನ್ಕೊತಾರೆ. ಅದೇ ಇರೋ ಇದು ಆ ರೆಸ್ಪೆಕ್ಟ್ ಫಾರ್ ಹ್ಯೂಮನ್ ವ್ಯಾಲ್ಯೂ ಅನ್ನೋದು ಅದು ಸ್ವಲ್ಪ ಬರಬೇಕು, ಅವ್ರು ಕೊಟ್ಟಿರೋ ದುಡ್ಡಿಗೆ ಬೆಲೆ ಆಗಬೇಕು ಅಂತ.